ಅಕಾಲಿಕ ಮಳೆಯಿಂದಾಗಿ ಕರಾವಳಿಯಲ್ಲಿನ ಭತ್ತದ ಬೆಳೆ ಬೆಳೆದ ರೈತರು ತೀರಾ ಆತಂಕದಲ್ಲಿದ್ದಾರೆ. ಬಹುತೇಕ ಈ ವರ್ಷದ ಆರಂಭದಲ್ಲಿ ಭತ್ತದ ಬೆಳೆಗೆ ಸರಿಯಾದ ಪೂರಕವಾದ ವಾತಾವರಣ ಇತ್ತು, ಒಳ್ಳೆ ಇಳುವರಿಯೂ ಬಂದಿತ್ತು. ಆದರೆ ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂತಾಗಿದೆ. ಬ್ರಹ್ಮಾವರ ತಾಲೂಕಿನ ಬಾರ್ಕೂರು, ಹಂದಾಡಿ, ಕೊಕ್ಕರಣೆ, ಉಪ್ಪೂರು, ನೀಲಾವರ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಗದ್ದೆಯಲ್ಲಿ ಭತ್ತದ ಪೈರು ತೆನೆತುಂಬಿ ಕಳೆದ ಕೆಲವು ದಿನಗಳಿಂದ ಸುರಿದ ಮಳೆಗೆ ಬಾಗಿ ಬಿದ್ದುದು ಕಂಡು ಬರ್ತಾ ಇದೆ. ಮಾನವ ಶಕ್ತಿಯಿಂದ ಕಟಾವು ಮಾಡಲು ಆಳುಗಳು ಸಿಗದ ಕಾರಣ ಬಹುತೇಕ ಕಡೆಗಳಲ್ಲಿ ಭತ್ತದ ಕಟಾವನ್ನು ಯಾಂತ್ರೀಕೃತವಾಗಿ ಮಾಡ್ತಾ ಇದ್ದಾರೆ. ದೂರದ ತಮಿಳುನಾಡಿನ ಕಟಾವು ಯಂತ್ರಗಳು ಮತ್ತು ಅದರ ಚಾಲಕರು ಬ್ರಹ್ಮಾವರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಬಂದು ಗದ್ದೆಯಲ್ಲಿನ ಭತ್ತದ ಪೈರಿನ ಕಟಾವಿಗಾಗಿ ಕಾಯ್ತಾ ಇದ್ದಾರೆ. ತಗ್ಗು ಪ್ರದೇಶದ ಗದ್ದೆಗಳಲ್ಲಿ ನೀರು ತುಂಬಿದ್ದು ಕಟಾವು ಯಂತ್ರಗಳು ಸಂಚರಿಸಲು ಅಸಾಧ್ಯವಾಗಿದೆ. ಗದ್ದೆಯಲ್ಲಿ ಉಳಿದಂತಾಗಿದೆ. ದೀಪಾವಳಿ ಹಬ್ಬದ ಒಳಗೆ ಮುಂಗಾರು ಬೆಳೆಯ ಭತ್ತವನ್ನು ಕಟಾವು ಮಾಡಿ ಮನೆ ತುಂಬಿಸಿಕೊಂಡು ಧಾನ್ಯ ಪೂಜೆ ಮಾಡಲು ರೈತರು ಕಾತುರದಲ್ಲಿದ್ದು ಇದೀಗ ಈ ಪರಿಸ್ಥಿತಿಯಲ್ಲಿ ಭತ್ತದ ಜೊತೆ ಹುಲ್ಲು ಕೂಡ ಹಾಳಾಗುವ ಭೀತಿಯಲ್ಲಿದ್ದಾರೆ ರೈತರು.